ಎಲ್ರಿಗೂ ನಮಸ್ಕಾರ. ತಾವೆಲ್ಲರೂ ಆರೋಗ್ಯವಾಗಿ ಸೇಫ್ ಆಗಿದ್ದೀರಾ ಅಂತ ನಂಬಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಈಗಾಗಲೇ ಗೊತ್ತಾಗಿರಬೇಕು ನಾನು ಯಾಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ. ಈ ತಿಂಗಳು ನನ್ನ ಬರ್ತ್ಡೇ ಇದೆ. ಬರ್ತ್ಡೇ ದಿವಸ ನಾನು ಮನೇಲಿರಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ, ಯಾಕೆ ಅಂತಲೂ ಗೊತ್ತಿದೆ. ಯಾಕಂದರೆ ನನ್ನ ಬರ್ತ್ಡೇಗಿಂತ ನಿಮ್ಮೆಲ್ಲರ ಆರೋಗ್ಯ ಮುಖ್ಯ. ಯಾಕಂದರೆ ಅವತ್ತು ಬಂದು ಮನೆ ಹತ್ರ ನಿಮಗೆ ಗೊತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಭಾಳ ಕಷ್ಟ ಆಗುತ್ತೆ. ಆ್ಯಂಡ್ ತಮ್ಮೆಲ್ರಿಗೂ ನೋವಾಗುತ್ತೆ, ನಿಜ, ನನಗೂ ಅದು ಅಷ್ಟೇ ನೋವಾಗುತ್ತೆ, ನಿಮ್ಮನ್ನು ನೋಡಬೇಕಂತ ಪ್ರೀತಿ. ಬಟ್ ಈ ಬರ್ತ್ಡೇಲಿ ನನ್ನ ಆರೋಗ್ಯಕ್ಕಿಂತ ನಿಮ್ಮ ಆರೋಗ್ಯ ನನಗೆ ತುಂಬ ಮುಖ್ಯ. ತಾವೆಲ್ಲರೂ ತಮ್ಮ ಆರೋಗ್ಯ ನೋಡ್ಕೊಳ್ಳಿ ಆದಷ್ಟು ಬೇಗ. ಈ ಕೊರೋನಾ ಹೋದ್ಮೇಲೆ ನಾವೆಲ್ಲರೂ ಒಂದು ಕಡೆ ಮೀಟ್ ಮಾಡೋಣ, 100% ಮೀಟ್ ಮಾಡೋಣ, ಅದು ನನ್ನ ಪ್ರಾಮಿಸ್. ಅದು ಆಮೇಲೆ ಇನ್ನೊಂದು ವಿಷಯ ಏನಂದರೆ, ತಾವ್ಯಾರು ಎದುರಬೇಕಾಗಿಲ್ಲ, ಧೈರ್ಯವಾಗಿರಬೇಕು. ಯಾಕಂದರೆ ಧೈರ್ಯವಾಗಿರ್ಬೇಕಂದ ತಕ್ಷಣ ನಾವು ಎಲ್ಲೆಲ್ಲೂ ಸುತ್ತಾಡೋದಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಈ ಕರೋನಾ ಹೋಗ್ಸೋಕ್ಕೆ ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಇಲ್ಲಾಂದರೆ ಗ್ರೂಪಾಗಿ ಹೋಗೋದಿರ್ಬೋದು, ಇಲ್ಲಾಂದರೆ ಈ ಸಮಾರಂಭದಲ್ಲಿ ಜಾಸ್ತಿ ಜನ ಕೂಡೋದಾಗಲಿ, ಯಾವುದು ಮಾಡಬೇಡಿ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಾನು ಅದೇ ಥರ ಮಾಡ್ತಾಯಿದ್ದೀನಿ, ನೀವು ಮಾಡ್ತೀರಿ ಅಂತ ನಂಬಿದ್ದೀನಿ. ಯಾಕಂದರೆ ನೀವು ಮಾಡ್ತೀರಿ ಅಂತ ನನಗೆ ಗೊತ್ತು. ದಯವಿಟ್ಟು ಫಾಲೋ ಮಾಡಿ ರೂಲ್ಸ್ನ, ಧೈರ್ಯವಾಗಿರಿ, ಏನೂ ಆಗೋಲ್ಲ, ದೇವರಿದ್ದಾನೆ. ನಮ್ಮನ್ನೆಲ್ಲರನ್ನೂ ಕಾಪಾಡೋಕೆ ದೇವ್ರು ಇದ್ದೇ ಇರ್ತಾನೆ, ಯಾವಾಗಲೂ ಇರ್ತಾನೆ. ನನಗೆ ನಿಮ್ಮ ವಿಶಸ್ ಎಲ್ಲ ಯಾವಾಗಲೂ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಎಲ್ಲರೂ ಮೀಟ್ ಮಾಡೋಣ. ಟೇಕ್ ಕೇರ್, ಬಿ ಸೇಫ್. ಥ್ಯಾಂಕ್ ಯು. ಆ್ಯಂಡ್ ಯು ಆರ್ ವಾಚಿಂಗ್ ನ್ಯೂಸ್ ಅಲರ್ಟ್. ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್.